Lakshmi Mam Pahi, Deena Daya Kari Mam Pahi, Kamala Nivasini Mam Pahi, Kamita Daini Mam Pahi, Loka Janani Mam Pahi, Akilandeshwari Mam Pahi, Devi Lakshmi Mam Pahi, Deena Daya Kari Mam Pahi, Devi Lakshmi Mam Pahi, Deena Daya Kari Mam Pahi. Welcome back to eNarada channel. Lakshmi ge ಕಮಲದ ಹೂವನ್ನು ಬಳಸ್ಕೊಂಡು ಸರಳವಾಗಿ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೆರಗಿನ ಭಾಗದಲ್ಲಿ 1 meter ಸೀರೆಯನ್ನು ಬಿಟ್ಟು ಉಳಿದದನ್ನು ನೆರೆಗೆ ಇಟ್ಕೋಬೇಕು. ಎಲ್ಲ ನೆರಿಗೆನೂ ಸೇರಿಸಿ 3 ಪಿನ್ ಮಾಡ್ಕೋಬೇಕು. ಸೀರೆನ ಅರ್ಧಕ್ಕೆ ಮಡಚಿ ಸೆರಗಿನ ಭಾಗನ ನೆರೆಗೆ ಹಿಡಿದು ಪಿನ್ ಮಾಡ್ಕೋಬೇಕು. ನೆರೆಗೆ ಹಿಡಿದು ರೆಡಿ ಮಾಡ್ಕೊಂಡ್ಮೇಲೆ ಕಳಶಕ್ಕೆ ಉಡಿಸ್ಬೇಕು. ನೆರೆಗೆ ಮಧ್ಯದಲ್ಲಿ ಹಾಕಿರೋ ಪಿನ್ಗೆ ಗೋಲ್ಡನ್ ರಿಬ್ಬನ್ನು ಸೇರಿಸ್ಕೊಂಡು ಸ್ಟ್ಯಾಂಡ್ಗೆ ಕಟ್ಕೋಬೇಕು. ನೆರೆಗೆ ಹಾಕಿರೋ ಪಿನ್ಗಳನ್ನ ಬಿಚ್ಚಿ ಟೇಬಲ್ ಸುತ್ತ ಸ್ಪ್ರೆಡ್ ಮಾಡಬೇಕು. ಈಗ ಕಳಶನ ಸೀರೆ ಮೇಲೆ ಇಡಬೇಕು. ಈಗ ದೇವಿ ಶೋಲ್ಡರ್ನ ಫಿಕ್ಸ್ ಮಾಡಬೇಕು. ಈಗ ದೇವಿ ಹಸ್ತಗಳನ್ನು ಜೋಡಿಸ್ಕೊಳ್ಳೋಣ. ದೇವಿ ಕೈಗಳನ್ನು ಹಾಗೂ ಕಳಶನ ಬ್ಲೌಸ್ ಪೀಸಿಂದ ಕವರ್ ಮಾಡಬೇಕು. ಸೆರಗನ್ನು ಹಾಕಿ ಆಭರಣಗಳನ್ನ ತೊಡಿಸಬೇಕು. ಈಗ ದೇವಿ ಫೇಸ್ನ ಕಳಶದ ಮೇಲೆ ಇಡಬೇಕು. ಪ್ರಣತ ಸುರೇಶ್ವರಿ ಮಾಂ ಪಾಹಿ, ಭಾರತಿ ಭಾರ್ಗವಿ ಮಾಂ ಪಾಹಿ, ಪ್ರಣತ ಸುರೇಶ್ವರಿ ಮಾಂ ಪಾಹಿ, ಭಾರತಿ ಭಾರ್ಗವಿ ಮಾಂ ಪಾಹಿ, ಶೋಕ ವಿನಾಶಿನಿ ಮಾಂ ಪಾಹಿ, ತಾಪ ನಿವಾರಿಣಿ ಮಾಂ ಪಾಹಿ, ಮಂಗಳಕಾರಿಣಿ ಮಾಂ ಪಾಹಿ, ತ್ರಿಲೋಕ ಪಾಲಿನಿ ಮಾಂ ಪಾಹಿ, ಅಭಯ ಪ್ರಧಾಯಿನಿ ಮಾಂ ಪಾಹಿ, ಅನಾಥ ರಕ್ಷಕಿ ಮಾಂ ಪಾಹಿ, ದೇವಿ ಲಕ್ಷ್ಮಿ ಮಾಂ ಪಾಹಿ, ದೀನ ದಯಾಕರಿ ಮಾಂ ಪಾಹಿ. ಪ್ರಭಾವಳಿಗೆ ತಾವರೆ ಹೂ ಹಾಗೂ ವಿಳೆದೆಲೆಯನ್ನು ಜೋಡಿಸಿ ಲಕ್ಷ್ಮಿ ಅಲಂಕಾರಕ್ಕೆ ಬಳಸ್ಕೊಳ್ಳೋಣ.
ದೀನ ದಯಾ ಕರಿ ಮಾಂ ಪಾಹಿ, ದೀನ ದಯಾ ಕರಿ ಮಾಂ ಪಾಹಿ. ಅವರೇ ಹೂ ಸ್ವಲ್ಪ ಸಮಯ ಆದಮೇಲೆ ಬಾಡ್ತಾ ಇದೆ ಅನಿಸಿದ್ರೆ ಒಂದೊಂದೇ ಪೆಟಲ್ಸ್ನ ತೆಗೆದ್ರೆ ಹೂ ಫ್ರೆಶ್ ಆಗಿ ಕಾಣುತ್ತೆ. ಈ ನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.